ಸ್ನೇಹಿತರೆ, ಗೆಳತಿ ಮೈತ್ರಿಯ ಮನೆಯ ಸಮ್ಮಿಲನದಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿ, ಅಂದರೆ ಸ್ವಾಗತ ಪಾನೀಯವಾಗಿ ಈ ಪಾನೀಯವನ್ನು ಎಲ್ಲರೂ ಸವಿದು ಖುಷಿಪಟ್ಟಿದ್ದರು. ಯಾವುದರಿಂದ ಮಾಡಿದ್ದು ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯವಾಗಿರಲಿಲ್ಲ. ಇದರ ವಿಧಾನವನ್ನು ಕೇಳಿ ತಿಳಿದುಕೊಂಡು ನಾನು ಮಾಡಿದ್ದೆ. ಈಗ ಗೊತ್ತಾಗಿರಬೇಕಲ್ಲ ಯಾವುದರಿಂದ ಮಾಡಿದ್ದು ಅಂತ. ಹೌದು, ಇದು ಹಲಸಿನ ಬೀಜದ ಪೇಯವಾಗಿತ್ತು. ಹಲಸಿನ ಬೀಜ ಒಣಗಿದ್ದಾದರೆ ಈ ರೀತಿಯಾಗಿ ಸುಲಭವಾಗಿ ಹೊರಗಿನ ಸಿಪ್ಪೆಯನ್ನು ಬಿಡಿಸೋಕೆ ಬರುತ್ತೆ. ಅಥವಾ ಇದನ್ನು ಗಟ್ಟಿಯಾದ ಸಿಪ್ಪೆ ಸಹಿತನೇ ಜಜ್ಜಿ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕು. ಈ ರೀತಿಯಾಗಿ ಬೇಯಿಸಿಟ್ಟುಕೊಂಡರೆ ನಮಗೆ ತುಂಬ ವಿಧದ ಅಡುಗೆಗಳಲ್ಲಿ ಉಪಯೋಗಿಸೋಕ್ಕೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಹೊರಗಿನ ನೈಲನ್ ಪದರದಂಥ ಸಿಪ್ಪೆಯನ್ನು ಬಿಡಿಸಿಕೊಂಡರೆ ಒಳಗಿನ ಈ ಮೃದುವಾದ ಭಾಗವು ನಮಗೆ ಈ ಜ್ಯೂಸ್ ಮಾಡೋಕ್ಕೆ ಅಥವಾ ಬೇರೆ ಅಡುಗೆಗಳಲ್ಲಿ ಉಪಯೋಗಿಸೋಕ್ಕೆ ಸಿದ್ಧವಾಗಿರುತ್ತೆ. ಈ ಸಿಪ್ಪೆಯನ್ನು ತೆಗೆಯಲೇಬೇಕು, ಇಲ್ಲವಾದಲ್ಲಿ ಇದು ಜೀರ್ಣವಾಗುವಂತಹ ವಸ್ತುವಲ್ಲ, ನೈಲನ್ ಥರದ ಪದರವಾಗಿರುತ್ತೆ. ಈ ರೀತಿ ಈ ಬೇಯಿಸಿದ ಬೀಜದಿಂದ ನಾನು ಚಕ್ಕುಲಿಯನ್ನು ಮಾಡಿದ್ದೆ. ಅದು ಸಹ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಮಾಡುವ ವಿಧಾನವನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಈ ಬೇಯಿಸಿದ ಹಲಸಿನ ಬೀಜವನ್ನು ಮಿಕ್ಸರ್ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಮೃದುವಾಗಿ ಬೆಂದಿದೆ. ಹಾಗಾಗಿ ನಾನು ಕೈಯಿಂದ ಹಿಸುಕಿದಾಗ ಇದು ಮೆದುವಾಗಿ ಮಿಕ್ಸರ್ನಲ್ಲಿ ರುಬ್ಬೋಕ್ಕೆ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸಿದ ಬೀಜವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳಬೇಕು. ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ಇಷ್ಟೇ ತೆಗೆದುಕೊಂಡಿದ್ದೀನಿ. ಇದನ್ನು ರುಬ್ಬುವಾಗ ಇದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಸಿಹಿಯಾಗಲು ನಾನು ಬೆಲ್ಲವನ್ನು ಹಾಕಿದ್ದೀನಿ. ಬೆಲ್ಲವನ್ನು ಹಾಕೋದ್ರಿಂದ ಬಣ್ಣವು ಸ್ವಲ್ಪ ಬದಲಾಗಿ ಬರುತ್ತೆ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಬಳಸಿದ್ದೀನಿ, ಹಾಗಾಗಿ ಸ್ವಲ್ಪ ಕಪ್ಪಗಾಗಿರಬಹುದು. ಇದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಬೆರೆಸಿದರೆ ರುಚಿಯು ಜಾಸ್ತಿ ಆಗುತ್ತೆ ಮತ್ತು ಜೀರ್ಣಕಾರಿಯಾಗಿರುತ್ತೆ. ಮತ್ತು ಇದಕ್ಕೆ ಪರಿಮಳಕ್ಕಾಗಿ ನಾನು ಒಣಶುಂಠಿ ಮತ್ತು ಏಲಕ್ಕಿಯನ್ನು ಹಾಕಿ ರುಬ್ಬಿಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹಾಲನ್ನು ಬೆರೆಸಿ, ಬೇಕಿದರೆ ಸ್ವಲ್ಪ ನೀರನ್ನು ಬೆರೆಸಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡರೆ ರುಚಿಕರವಾದ ಆರೋಗ್ಯಕರವಾದ ಪಾನೀಯವನ್ನು ಕುಡಿಯಲು ಸಿದ್ಧವಾಗುತ್ತೆ. ನೀವು ಈ ರೀತಿಯಾದ ಪಾನೀಯವನ್ನು ಸದಾಕಾಲದಲ್ಲಿಯೂ ಮಾಡಿ ಕುಡಿದು ನೋಡಿ, ಹೇಗೆ ಬಂತು ಅನ್ನೋದನ್ನು ತಿಳಿಸೋಕ್ಕೆ ಮರೆಯದಿರಿ. ಹಾಗೆಯೇ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ನೋಡಬಹುದು. ಧನ್ಯವಾದಗಳು.